ಎಲ್ರಿಗೂ ನಮಸ್ಕರಿಸುತ್ತಾ ನೀವೆಲ್ಲರೂ ನೋಡ್ತಿರುವ ಹಾಗೆ ನಾವೀಗ ಕಾರ್ಕಳದ ನಾವೇನು ಭಾವಿಸಿದ್ದೇವೆ ಪವಿತ್ರವಾದ ಉಮಿಕಲ್ಲು ಬೆಟ್ಟದ ಪರಶುರಾಮನ ಕ್ಷೇತ್ರದಲ್ಲಿದ್ದೇವೆ. ಬಂಧುಗಳೇ, ಅತ್ಯಂತ ಬೇಸರ ಆಗ್ತದೆ ಇಂಥ ಘಟನೆ ಅಥವಾ ಇಂಥ ಒಂದು ಪರಿಸ್ಥಿತಿ ಪುನಃ ಪುನಃ ನಾವು ಈ ಬಗ್ಗೆ ಮಾತಾಡೋದು ಅಥವಾ ಇಂಥ ಒಂದು ಹೇಯ ಒಂದು ಘಟನೆ ಪುನಃ ಪುನಃ ಇಲ್ಲಿ ಜರಗ್ತದ ಕನಸು ಮನಸ್ಸಲ್ಲಿ ಎಣಿಸಿರಲಿಲ್ಲ. ನಾವೀಗ ನೋಡ್ತಿರುವ ಹಾಗೆ ಈಗ ಪರಶುರಾಮನ ಖಾಲಿ ಗಂಟಿನ ಕೆಳಗೆ ಪಾದ ಮತ್ತು ಗಂಟಿನ ನರಕದ ಮಾತ್ರ ಮೂರ್ತಿ ಉಳಿದಿದೆ, ಬೇರೆ ಯಾವ ಪಾರ್ಟು ಇಲ್ಲಿ ಇಲ್ಲ. ಈಗ ನಮ್ಮ ಆಗ್ರಹ ಇಷ್ಟೇ, ನಿಮ್ಗೆ ಗೊತ್ತಿದ್ದ ಹಾಗೆ ಒಂದು ಕಂಚಿನ ಇಷ್ಟು ದೊಡ್ಡ ಮೂರ್ತಿ 15 ಟನ್ ಭಾರ 33 ಅಡಿ ಎತ್ತರ ಅಂತ ಅಧಿಕಾರಿ ಕೊಟ್ಟ ಮಾಹಿತಿ ಪ್ರಕಾರದ್ದು ಮೂರ್ತಿ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ನನ್ನ ಲೆಕ್ಕದಲ್ಲಿ 2 ವರ್ಷ ಆದರೂ ಬೇಕಾಗ್ತದೆ. ಇದು ಕೇವಲ 3 ತಿಂಗಳಲ್ಲಿ ಆದ ಮೂರ್ತಿ ಅಂತ ನೀವೆಲ್ಲರೂ ನೋಡಿದ್ದೀರಿ. ಈಗ ಅದನ್ನು ಪುನಃ ಆ ಒಂದು ಕಥೆಯನ್ನು ಬಿಟ್ಟು ನಮ್ಮ ಕಾರ್ಕಳದ ಗೌರವಾನ್ವಿತ ತಹಶೀಲ್ದಾರ್ ಹೇಳಿದ್ದಾರೆ, ನವೆಂಬರ್ 30ರೊಳಗೆ ಕಾಮಗಾರಿ ನಮಗೆ ಕಂಪ್ಲೀಟ್ ಮಾಡಲಿಕ್ಕೆ ಉಂಟು, ಅಲ್ಲಿ ನಾವು ನಿಷೇಧಾಜ್ಞೆ ಹೇರಿದ್ದೇವೆ ಅಂತ ಹೇಳ್ತಾರೆ. ನಮಗೆ ನವೆಂಬರ್ 30ರ ಯಾವುದೇ ಒಂದು ಅರ್ಜೆಂಟ್ ಇಲ್ಲ. ಮತ್ತು ಇದರ ನಾನು ಆಲ್ರೆಡಿ ಇದು ಈಗ ಮಾಡ್ತಿರೋ ಏಜೆನ್ಸಿ ನಿರ್ಮಿತಿ ಕೇಂದ್ರ ಉಡುಪಿ ಅಂತ ನಿಮ್ಗೆ ಗೊತ್ತಿದೆ, ಪ್ರವಾಸೋದ್ಯಮ ಇಲಾಖೆಯವರು ನಿರ್ಮಿತಿ ಕೇಂದ್ರಕ್ಕೆ ಕಾಮಗಾರಿಯನ್ನು ಮಾಡಲಿಕ್ಕೆ ವಹಿಸಿಕೊಟ್ಟಿದ್ದಾರೆ. ಖಂಡಿತ ಅವರು ಈ ಮೂರ್ತಿ ಮಾಡೋದು ಟೆಕ್ನಿಕಲಿ ಫಿಟ್ ಇಲ್ಲ ಅಂತ ನಾನು ಹೇಳ್ತೇನೆ. ಇಲ್ಲ ಇದ್ರೆ ಅವರೇ ಹೇಳಿದ ಪ್ರಕಾರ ಇದರ ಫೌಂಡೇಶನ್ನು ನಾವು ಮಾಡಿದ್ದು ಅಷ್ಟು ಗಟ್ಟಿ ಇಲ್ಲ, ಅದನ್ನು ರೀಡಿಸೈನ್ ಮಾಡುವ ಅವಶ್ಯಕತೆ ಉಂಟು ಹೇಳ್ತಾರೆ. ಅದರಿಂದ ಖಂಡಿತ ಇದರ ಏಜೆನ್ಸಿಯನ್ನು ಬದಲಾಯಿಸಿ ಬೇರೆ ನುರಿತವಾದ, ಯಾಕಂದರೆ 14ನೇ ಶತಮಾನದಲ್ಲಿ ನಮ್ಮ ಕಾರ್ಕಳದಲ್ಲಿ ಗೊಮ್ಮಟೇಶ್ವರನ ಪ್ರತಿಷ್ಠೆ ಮಾಡಿದ್ದಾರೆ. ಅವಾಗ ಯಾವಾಗ ಇಂಥ ಯಾವ ರಾಕೆಟ್ ಸೈನ್ಸ್ ಇರಲಿಲ್ಲ, ಅಂಥ ಗೊಮ್ಮಟೇಶ್ವರನ ಪ್ರತಿಷ್ಠೆ ಮಾಡಿದ ಅಂಥ ನಮ್ಮ ಕಾರ್ಕಳದಲ್ಲಿ ಇವತ್ತು ಕಂಚಿನ ಪ್ರತಿಮೆ, ಬರೀ 15 ಟನ್ನಿನ ಒಂದು ಖರ್ಚಿನ ಪ್ರತಿಮೆಯನ್ನು ಒಂದು ಪ್ರತಿಷ್ಠಾಪಿಸಿ ಇಷ್ಟೆಲ್ಲ ಗೊಂದಲದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತಂದರೆ ಇದಕ್ಕಿಂತ ದೊಡ್ಡ ದುರಂತ ಇಲ್ಲ.